ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬ ಜನ ಮಹಿಳೆಯರಿಗೆ ಯೂಸ್ ಆಗುತ್ತೆ. ಏನಪ್ಪ ಅಂತಂದ್ರೆ, ಮಗು ಆದ್ಮೇಲೆ ತುಂಬ ದಪ್ಪ ಆಗ್ಬಿಟ್ಟಿರ್ತೀವಿ, ಹೊಟ್ಟೆ ಅಂತೂ ತುಂಬ ಆಗ್ಬಿಟ್ಟಿರುತ್ತೆ. ಹೆಂಗಪ್ಪ ಈ ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳೋದು, ಹೆಂಗಪ್ಪ ಸಣ್ಣ ಆಗೋದು ನಾವು ಅಂತ ತುಂಬ ಟೆನ್ಷನ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಸೊ ಹಂಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ನನಗೆ 2 ಮಕ್ಕಳು, 2 ಸಿ ಸೆಕ್ಷನ್, ಅದು 2.5 ವರ್ಷ ಗ್ಯಾಪು ಇಬ್ರಿಗೂನು. ಆದ್ರೂ ನನ್ನ ಎಲ್ಲ ಕೇಳ್ತಾರೆ, ನೀನ್ ಇಷ್ಟು ಸಣ್ಣ ಇದೆಯಲ್ಲ, ಹೆಂಗ್ ಮೇಂಟೈನ್ ಮಾಡ್ದೆ ನೀನು, ಹೇ ಯಾವ ರೀತಿ ಫುಡ್ ತಗೊಂಡೆ ಅಂತ ಸುಮಾರು ಜನ ಕೇಳ್ತಾರೆ ನನ್ನ. ಏನು ಇಲ್ಲ, ಸಿಂಪಲ್ ಆಗಿ ನಮ್ಮನೇಲಿ ಪಥ್ಯ ಡಯೆಟ್ಟು ಅಂತ ಏನು 3 ತಿಂಗಳು ಮೇಂಟೈನ್ ಮಾಡದೆ ನಾನು, ಅಷ್ಟೇ, ಬೇರೆ ಏನು ಇಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನನ್ನ ಮಗ ಹುಟ್ಟಾದ್ಮೇಲೆ ಡೆಲಿವರಿ ಆದ್ಮೇಲೆ ನನ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು. ಮುಖ ಆಗ್ಲಿ ಕೈ ಕಾಲು ಊತಗಳು ನನ್ಗೆ ಯಾವ್ದು ಇಳ್ದಿರ್ಲಿಲ್ಲ. ಆಮೇಲೆ ಹೊಟ್ಟೆನೂ ಅಷ್ಟೇ ಕಮ್ಮಿ ಆಗಿರ್ಲಿಲ್ಲ ನನ್ಗೆ. ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತು, ಅದು ಗ್ಯಾಸ್ಟ್ರಿಕ್ ಇಂದ ಸ್ವಲ್ಪ ಸಮಸ್ಯೆ ಆಗಿತ್ತು ನಂಗೆ. ಅಲ್ಲಿರೋರೆಲ್ಲ, ಏನಮ್ಮ ಇವಾಗ ತಾನೇ ಡೆಲಿವರಿ ಆಗಿದೆ, ಹೊಟ್ಟೆನೆ ಕಮ್ಮಿ ಆಗಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಡಾಕ್ಟರ್ಸು ಅಷ್ಟೇ ನಂಗೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ, ಬೆಲ್ಟ್ ಎಲ್ಲ ಯೂಸ್ ಮಾಡಿ ನೀವು ಅಂತೆಲ್ಲ ಸಜೆಸ್ಟ್ ಮಾಡಿದ್ರು. ನಾನು ಮೊದಲೇ ಆಪರೇಷನ್ ಆಗಿದೆ, ಹೆಂಗಪ್ಪ ಬೆಲ್ಟ್ ಯೂಸ್ ಮಾಡೋದು ಅಂತ ನನಗೆ ಸ್ವಲ್ಪ ಯೋಚನೆ ಆಗೋಗಿತ್ತು. ಆಮೇಲೆ ನನ್ನ ಫಸ್ಟ್ನೇ ಮಗುಗೂ ಅಷ್ಟೇ, ಹೊಟ್ಟೆಗೆ ಬಟ್ಟೆ ಕಟ್ಟೋದು ಆಮೇಲೆ ಬೆಲ್ಟ್ ಹಾಕೋದು ನಾನು ಏನೂ ಮಾಡಲಿಲ್ಲ. ನಾನು ನನ್ನ ಮಗನಿಗೂ ಅಷ್ಟೇ, ನಾನು ಯಾವ ರೀತಿ ಬೆಲ್ಟೇ ಆಗಲಿ ಹೊಟ್ಟೆಗೆ ಬಟ್ಟೆ ಆಗಲಿ ಏನೂ ಕಟ್ಟಿಲ್ಲ. ನಾನು ಮನೆಯಲ್ಲಿಯೇ ಊಟ ಮಾಡಿ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ನಾನು ಏನಪ್ಪ ಅಂತಂದ್ರೆ, ನಾನು ಹೇಳ್ತಾ ಹೋಗ್ತೀನಿ ನಾನು ಏನೇನು ಪದಾರ್ಥಗಳು ಫುಡ್ ನಾನು ಏನ್ 3 ತಿಂಗಳು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೆ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಇವತ್ತು. ನನ್ನ ಮಗಳಿಗೆ 2.7 ತಿಂಗಳು ನಡೀತಾ ಇದೆ, ನನ್ನ ಮಗನ್ಗೆ 6 ತುಂಬಿ 7ಕ್ಕೆ ಬಿದ್ದಿದೆ ಆಲ್ರೆಡಿ. ನಾನು ಇವಾಗ ಏನೇನು ಫುಡ್ ತಗೊಂಡೆ ಅಂತ ಹೇಳ್ತೀನಿ. ಆದ್ರೆ ಒಂದು ಏನಪ್ಪ ಅಂತಂದ್ರೆ, ಹೆಣ್ಮಗು ಗಂಡ್ಮಗು ತುಂಬಾ ವ್ಯತ್ಯಾಸ ಇದೆ ಫುಡ್ ಅಲ್ಲಿ. ಗಂಡ್ಮಕ್ಳು ಅರ್ಗಿಸ್ಕೊಳಲ್ಲ ಜಾಸ್ತಿ, ಒಂದು ತಿಂದ್ರೆ ಕಮ್ಮಿ, ಒಂದ್ ತಿಂದ್ರೆ ಹೆಚ್ಚು, ಈ ತರ ಇರುತ್ತೆ ಗಂಡ್ಮಕ್ಳಿಗೆ. ಹೆಣ್ಮಕ್ಳು ಕಲ್ತಿಂದ್ರು ಕರ್ಗಿಸ್ಕೊಂತಾರೆ ಅಂತ ಹೇಳ್ತಾರೆ, ಅದು ನಿಜ. ಗಂಡ್ಮಕ್ಳನ್ ಸಾಕೋದಂತೂ ತುಂಬಾ ಕಷ್ಟ. ಏನಾದ್ರೂ ಒಂದು ಫುಡ್, ನಾವು ತಗೊಳ್ಳೋ ಫುಡ್ ಅಲ್ಲಿ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ, ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಗಂಡ್ಮಕ್ಳಿಗೆ. ನನಗ್ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಬನ್ನಿ ಶೇರ್ ಮಾಡ್ತೀನಿ ಏನೇನು ಅಂತ ಅನ್ಬಿಟ್ಟು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ 7ವರೆಗೆ 1 ಲೋಟ ಬಿಸಿನೀರು ಕುಡಿತಿದ್ದೆ. ಬಿಸಿನೀರಂತೂ 6 ರಿಂದ 9 ತಿಂಗಳಂತೂ ಕಂಪಲ್ಸರಿ ತಗೊಳ್ಳಿ. ನೀರು ತುಂಬಾ ಇಂಪಾರ್ಟೆಂಟು, ಎಷ್ಟು ನೀರು ತಗೊಂತೀವೋ ಅಷ್ಟು ನಮಗೆ ಡಿಹೈಡ್ರೇಟ್ ಆಗಲ್ಲ. ಕೆಲವರು ನೀರು ಕೊಡಲ್ಲ, ನೀರು ಬೇಡ ಕಮ್ಮಿ ಕುಡಿರಿ ಅಂತಾರೆ. ದಯವಿಟ್ಟು ನೀರು ತಗೊಳ್ಳಿ, ನೀರು ಕುಡಿಯೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನಾನು ನೀರು ಕುಡ್ದಾದ್ಮೇಲೆ ಏನ್ ಮಾಡ್ತೀವಿ, ಸ್ವಲ್ಪ ರವೆ ಗಂಜಿ ತಗೊಂತಿದ್ದೆ ನಾನು, ಒಂದಿಷ್ಟು ಗ್ಲಾಸ್ ಅಷ್ಟು ರವೆ ಗಂಜಿ ತಗೊಂತಿದ್ದೆ ಒಂದು 1/2 ಅವರ್ ಬಿಟ್ಟು. ರವೆ ಗಂಜಿನ ನಾನು ಸುಮಾರು 1.5 ತಿಂಗಳು ರವೆ ಗಂಜಿ ಕುಡ್ದಿದ್ದೀನಿ ನಾನು. ಅದರಿಂದ ತುಂಬಾ ಯೂಸ್ ಆಗುತ್ತೆ, ಹಾಲು ಪ್ರೊಡ್ಯೂಸ್ ಆಗೋದಿಕ್ಕೆ ತುಂಬಾ ಯೂಸ್ ಆಗುತ್ತೆ ಅದು. ಆಮೇಲೆ ನಾನು ಟಿಫನಿಗೆ ಏನ್ ಮಾಡ್ತಿದ್ದೆ, ಒನ್ 1 ಅವರ್ ಬಿಟ್ಟು ಉಪ್ಪಿಟ್ಟು ಇಲ್ಲಾಂದ್ರೆ ದೋಸೆ, ಇಡ್ಲಿ ಈ ತರ ತಗೊಂತಿದ್ದೆ ನಾನು. ಆಮೇಲೆ ನಾನು ಮಿಲ್ಕ್ ಆಗ್ಲಿ, ಕಾಫಿ ಟೀ ಏನು ತಗೊಂತಾರಲ್ಲ, ಕಾಫಿ ಕುಡಿಯೋ ಅಭ್ಯಾಸ ಇರೋರು ಕುಡಿಬಹುದು. ಹಾಲಿಗೆ ಏನಾದ್ರು ಪೌಡರ್ ಏನಾದ್ರು ಮಿಕ್ಸ್ ಮಾಡ್ಕೊಂಡು ಕುಡಿಯೋದಾಗಿದ್ರೆ, ಈ ಮದರ್ ಹಾರ್ಲಿಕ್ಸ್ ಆ ತರ ಎಲ್ಲ ಬರುತ್ತಲ್ಲ, ಅದನ್ನು ಬೇಕಾದ್ರೆ ತಗೊಂಬೋದು ತಗೊಳ್ಳೋ ಅಂತವ್ರು. ನಾನು ಏನು ತಗೊಂತಾ ಇರ್ಲಿಲ್ಲ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರೋದಾದ್ರೆ, ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಅನ್ನ ಅಂತ ಮಾಡ್ಕೊಡ್ತಾರೆ ನಮ್ ಕಡೆ, ಅದನ್ನ ತಗೊಂತಿದ್ದೆ. ಆಮೇಲೆ ರಸಮ್ಮು, ರಸಮ್ಗೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಕೊಡೋರು ಅದು ಒಂದು. ಆಮೇಲೆ ಬೇಳೆ ಸಾರು, ಬರೀ ಬೇಳೆ ಕಟ್ಟು, ಬೇಳೆ ಕಟ್ಟಲ್ಲಿ ಅನ್ನ ಮಾಡ್ಕೊಡೋರು ಅದು ಒಂದು. ಆಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕಿ ಮೊಸಪ್ ಸಾರು, ಮೊಸಪ್ ಸಾರಿಗೆ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಆಮೇಲೆ ತೆಂಗಿನಕಾಯಿ ಯೂಸ್ ಮಾಡಲ್ಲ ನಮ್ ಕಡೆ, ಹಾಕದೇನೆ ಸಾಂಬಾರ್ ಮಾಡಿ ಕೊಡ್ತಾರೆ. ಆಮೇಲೆ ಒಂದ್ ಪಲ್ಯ ಕಂಪಲ್ಸರಿ ಡೈಲಿ ಒಂದ್ ಪಲ್ಯ. ಏನಪ್ಪ ಅಂತಂದ್ರೆ, ಕ್ಯಾರೆಟು ಬೀಟ್ರೂಟು ಬಿಟ್ರೆ ಬೇರೆ ಯಾವ ಪಲ್ಯನು ಕೊಡ್ತಾ ಇರ್ಲಿಲ್ಲ ನಮ್ ಕಡೆ 3 ತಿಂಗಳು ಸ್ಟ್ರಿಕ್ಟ್ ಅದು. ಅಂದ್ರೆ ತರಕಾರಿಗಳು ಯಾವ್ದು ಕೊಡ್ತಾ ಇರ್ಲಿಲ್ಲ, ಕ್ಯಾರೆಟು ಬೀಟ್ರೂಟ್ ಅಷ್ಟೇ. ಯಾಕಂದ್ರೆ ಬೀಟ್ರೂಟ್ ಇಂದ ನಮ್ಗೆ ರಕ್ತ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ, ಆಪರೇಷನ್ ಆದಾಗ ತುಂಬಾ ರಕ್ತ ಹೋಗಿರುತ್ತಲ್ವ, ತುಂಬಾ ಯೂಸ್ ಆಗುತ್ತೆ ಬೀಟ್ರೂಟ್ ತಗೊಳ್ಳೋದ್ರಿಂದ. ಕ್ಯಾರೆಟು ಅಷ್ಟೇನೆ. ಅದಾದ್ಮೇಲೆ ಸ್ವಲ್ಪ
ಆ ಬೆಳ್ಳುಳ್ಳಿ ಇಷ್ಟಪಡೋರು ನಮ್ಮನೇಲಿ ಏನ್ ಮಾಡ್ತಿದ್ವಿ, ತುಪ್ಪಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ ನೆಂಚ್ಕೊಂಡು ತಿನ್ನೋದು. ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ನಮ್ಮ ಕಡೆ ತುಪ್ಪ ಬಳಸ್ತೀವಿ ನಾವು, ಅನ್ನಕ್ಕೆ ಕಂಪಲ್ಸರಿ ತುಪ್ಪ ಹಾಕೇ ಕೊಡ್ತಾರೆ. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಅಂತ ಹೇಳಿದ್ನಲ್ಲ, ಅದೊಂದು. ಆಮೇಲೆ ತಿರ್ಗಾ ಸಂಜೆಗೆ ಏನ್ ಮಾಡ್ತಿದ್ವಿ, 15-20 ದಿವಸ ಬಿಟ್ಟು ಈ ಹಾಲಿ ಹಾಲು ಕೊಡ್ತಾರೆ, ಬರೀ ಹಾಲು ತಗೊಂತ ಇರಲಿಲ್ಲ ನಾನು, ಅದು ಸ್ವಲ್ಪ ಬಾದಾಮಿ, ಕಲ್ ಸಕ್ಕರೆ, ಈ ಕೊಬ್ಬರಿ ತುರಿ, ಗಸಗಸೆ ಇದನ್ನೆಲ್ಲ ಮಿಕ್ಸಿಲ್ ಗ್ರೈಂಡ್ ಮಾಡಿಬಿಟ್ಟು ಹಾಲಿಗೆ ಪೌಡರ್ ಒಂಚೂರು ಒಂದು 1/2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಕೊಡೋರು ಸಾಯಂಕಾಲಕ್ಕೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಬ್ರೆಡ್ಡು, ಬನ್ನು, ಬಿಸ್ಕೆಟ್ ಈ ಮೂರು ತಗೊಂತಾ ಇರಲಿಲ್ಲ ನಾನು. ಅದೇನಕ್ಕೆ ತಗೋತಾ ಇರಲಿಲ್ಲ ಅಂತಂದ್ರೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಮೊದಲೇ ಆಪರೇಷನ್ ಆಗಿರುತ್ತೆ, ಕೆಮ್ಮದಕ್ಕೂ ಸಹ ಪ್ರಾಬ್ಲಮ್ ಆಗುತ್ತೆ. ಈ ತರ ಎಲ್ಲ ಗಟ್ಟಿ ಗಟ್ಟಿ ಪದಾರ್ಥ, ಆಮೇಲೆ ಅದು ಹೋಗಿ ಎಲ್ಲ ಒಳಗಡೆ ಎಲ್ಲ ಸಿಗಾಕೊಳುತ್ತೆ ಅಲ್ವಾ. ಸ್ವಲ್ಪ ಒಂದು ತಿಂಗಳವರೆಗೂ ನಮ್ಗೆ ರಸ್ಕು ಬ್ರೆಡ್ ಅದೆಲ್ಲ ತಗೊಂಡ್ ಅವಾಯ್ಡ್ ಮಾಡೋದೇ ಬೆಸ್ಟ್ ನನ್ನ ಪ್ರಕಾರ. ಬಿಸ್ಕೆಟ್ಸ್ ಅಂತೂ ತಗೊಂಡ್ಲೇಬಾರ್ದು, ಅವಾಯ್ಡ್ ಮಾಡ್ಬೇಕು ನನ್ನ ಪ್ರಕಾರ. ಬಾಣಂತಿಯರು ಕೆಲವ್ರ ಮನೇಲಿ ಕೊಡ್ತಾರೆ, ಅಂದ್ರೆ ನಮ್ಮನೇಲಿ ಕೊಡ್ತಾ ಇರ್ಲಿಲ್ಲ ನನಗೆ. ಆಮೇಲೆ ಸಂಜೆ ಇಷ್ಟ ಆಯ್ತು, ಬರೀ ಹಾಲು ಮಾತ್ರ ಅಷ್ಟೇ ನಾನು ತಗೊಂತಾ ಇದ್ದಿದ್ದು. ಅದಾದ್ಮೇಲೆ ನೈಟ್ ಊಟಕ್ಕೆ ಒಂದು 8:30 ಮಾಮೂಲಿ ನಮ್ಗೆ ಸಬ್ಬಕ್ಕಿ ಸೊಪ್ಪಲ್ಲಿ ಹಾಲು ಸಾರು ಅಂತ ಮಾಡ್ಕೊಡ್ತಾರೆ. ಆ ಸಬ್ಬಕ್ಕಿ ಸೊಪ್ಪು ಮೊದ್ಲೇ ತಿನ್ನೋದಕ್ಕೆ ಆಗಲ್ಲ, ಪಲ್ಯ ಮಾಡಿ ಅದರಲ್ಲಿ ಹಾಲು ಸಾರು ಅಂತ ಮಾಡ್ಕೊಡ್ತಾರೆ. ಸ್ವಲ್ಪ ಒಂಥರ ತಿನ್ನೋದಕ್ಕೆ ಸ್ವಲ್ಪ ಕಹಿ ತರ ಆಡ್ ಆಗಿರುತ್ತೆ, ಆದ್ರೂ ಅದರಿಂದ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ ತಗೊಂಬೇಕು, ತುಂಬಾ ಯೂಸ್ ಇರುತ್ತೆ ಸಬ್ಬಕ್ಕಿ ಸೊಪ್ಪಿಂದ. ಆಮೇಲೆ ಒಂದು ಪಲ್ಯ, ಕಂಪಲ್ಸರಿ ಒಂದು ಪಲ್ಯ ಇರಲೇಬೇಕು ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ, ಬೀಟ್ರೂಟ್ ಅಥವಾ ಕ್ಯಾರೆಟ್ ಪಲ್ಯ. ಇನ್ನೊಂದೇನು ಅಂತಂದ್ರೆ, ಈ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಬಾಣಂತಿಯರು, ಬೇಗ 2-3 ನಿಮಿಷದೊಳಗಡೆ ತಿಂದ್ಬಿಡ್ಬೇಕು. ತುಂಬಾ ಹೊತ್ತು ಕೈ ಆಡ್ಸ್ಕೊಂಡು ಕುತ್ಕೊಂಡ್ರೆ ಬಿಸಿ ಆರೋಗುತ್ತೆ, ತಿನ್ನಕ್ಕಾಗಲ್ಲ. ಇಲ್ಲಾಂದ್ರೆ ತುಪ್ಪ ಉಪ್ಪು ಅನ್ನ ತಿನ್ನೋರು ತಿನ್ಬೋದು ಬೇಗ ಬೇಗ ಹಾಕೊಂಡು. ಅದಾದ್ಮೇಲೆ ಇಷ್ಟು ಸಿಂಪಲ್ ಆಗಿರೋ ಊಟ ಡಯಟ್ ಫಾಲೋ ಮಾಡ್ತಿದ್ದೆ. ಇನ್ನೊಂದೇನಪ್ಪಾ ಅಂದ್ರೆ, ನಮ್ ಕಡೆ ವಾರದಲ್ಲಿ 3-4 ಸಲ ಕಂಪಲ್ಸರಿ ನಾನ್ ವೆಜ್ ಇರಲೇಬೇಕು, ಮಟನ್ ಚಿಕನ್ ಇರಲೇಬೇಕು. ಅದರಿಂದನು ಸ್ವಲ್ಪ ಶಕ್ತಿ ಬರುತ್ತೆ, ಆಮೇಲೆ ಮಗುಗೂ ಒಳ್ಳೇದು, ನಮ್ಗೂ ಆರೋಗ್ಯವಾಗಿರುತ್ತೆ ಅಂತ ಅಂದ್ಬಿಟ್ಟು ಕಂಪಲ್ಸರಿ. ಚಿಕನ್ ಮಾಡಿದ್ರೆ ಹೆಂಗ್ ಮಾಡ್ತಿದ್ರು ಅಂತಂದ್ರೆ, ನಮ್ಮನೇಲಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಚಿಕನ್ನು ಬೆಳ್ಳುಳ್ಳಿ ಹಾಕಿ ಮಾಡಿ ಕೊಡ್ತಾ ಇದ್ರು, ಸ್ವಲ್ಪ ಉಪ್ಪು, ಒಂದಿಷ್ಟು ಚಿಲ್ಲಿ ಪೌಡರ್ ಅಂತೂ ಯೂಸೇ ಮಾಡ್ತಾರಲ್ಲ, ಒಂದಿಷ್ಟು ಅಂದ್ರೆ ಅದನ್ನ ಫ್ರೈ ಮಾಡಿಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ಬಹುದು. ಆಮೇಲೆ ಚಿಕನ್ ಸೂಪು, ಕಾಲ್ ಸೂಪು, ಈ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಮಾಡಿದ್ರೆ ಸ್ವಲ್ಪ ಮಸಾಲೆ ಕಮ್ಮಿ ಇಟ್ಟು, ಹಸಿಮೆಣಸಿನ್ಕಾಯಿ ಬಳಸ್ದೆ, ತೆಂಗಿನಕಾಯಿ ಬಳಸ್ದೆ, ಬರೀ ಕೊಬ್ಬರಿನೇ ಹಾಕಿ ಮಾಡ್ಕೊಡೋರು. ಆಮೇಲೆ ಅದರಲ್ಲಿ ಸೂಪ್ ಏನಾದ್ರು ಮಟನ್ ಸೂಪು, ಚಿಕನ್ ಸೂಪು ಆ ತರನು ಮಾಡ್ಬೋದು. ಅದು ನೀರ್ ಎತ್ತಿಡ್ತಾರಲ್ವಾ ಚಿಕನ್, ಅದು ಎಲ್ಲ ಬೇಯಿಸುವಾಗ ನೀರ್ ಬರ್ತಲ್ಲ ಮಟನ್ ನಲ್ಲಿ ನೀರ್ ಬರ್ತಲ್ಲ, ಅದನ್ನು ಬೇಕಾದ್ರೆ ಕುಡಿಬಹುದು. ಮೆಣಸು, ಮೆಣಸನ್ನ ಉದುರ್ಸ್ಬಿಟ್ಟು ಆ ತರ ಏನಾದ್ರೂ ಮಾಡ್ಕೊಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಮಟನ್ ಚಿಕನ್ ನಾನ್ ವೆಜ್ ತಿಂದಾದ್ಮೇಲೆ ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸ ಇದ್ರೆ ಹಾಕೊಂಬೋದು, ಇಲ್ಲ ಅಂತಂದ್ರೆ ಸೋಂಪು ತಗೋಬಹುದು. ಇನ್ನೊಂದ್ ನಮ್ ಕಡೆ ಸ್ವಲ್ಪ ಜಾಸ್ತಿ ಮೆಣಸು, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಸೊಪ್ಪುಗಳು ಇಷ್ಟು ಜಾಸ್ತಿ ಯೂಸ್ ಮಾಡೋರು. ಆಮೇಲೆ ಇನ್ನ ಒಂದ್ ಹೇಳ್ತೀನಿ ನೋಡಿ, ಈ ಚಿಕನ್ನು ಮಸಾಲೆ ಹಾಕಿ ತಿನ್ನೋದು ಬೇಡ ಅನ್ನೋರಾದ್ರೆ, ತುಪ್ಪ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚಿಕನ್ ಹಾಕಿ ಇಷ್ಟೇಷ್ಟು ಮೆಣಸು ಹಾಕಿ, ಚಿಲ್ಲಿ ಪೌಡರು ಹಾಕೊಂಬೇಡಿ, ನಾನು ಸಾರಿ ಚಿಲ್ಲಿ ಪೌಡರ್ ಅಂತಂದ್ರೆ ಮೆಣಸು ಒಂದ್ಸ್ವಲ್ಪ ಉದುರಿಸ್ಕೊಂಡು ಉಪ್ಪು ಉದುರಿಸ್ಕೊಂಡು ಆರಾಮಾಗಿ ಅನ್ನ ಕಲ್ಸ್ಕೊಂಡು ಆರಾಮಾಗಿ ತಿನ್ಬೋದು, ಅದೇನು ಆಗಲ್ಲ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಮ್ ಕಡೆ ಏನೇನೆಲ್ಲ ಕೊಡ್ತಾ ಇರ್ಲಿಲ್ಲ ಅಂತಂದ್ರೆ, ಆಲೂಗೆಡ್ಡೆ, ಆಲೂಗೆಡ್ಡೆ ಮೇನ್ ಆಗಿ ಕೊಡಲ್ಲ, ಯಾಕೆಂದ್ರೆ ವಾಯೋದು. ಆಲೂಗೆಡ್ಡೆ ತಿಂದಷ್ಟುನು ನಮ್ಗದು ಕೈಕಾಲು ನೋವು ಜಾಸ್ತಿ ಬರ್ಸುತ್ತೆ, ಆಮೇಲೆ ವೇಟ್ ಗೇನ್ ಆಗ್ತೀವಿ ನಾವು, ತುಂಬಾ ಬೇಗ ದಪ್ಪ ಮಾಡ್ಬಿಡುತ್ತೆ ಆಲೂಗೆಡ್ಡೆ ನಮ್ಗೆ. ಆಮೇಲೆ ಡ್ರೈ ಫ್ರೂಟ್ಸ್ ಅಂತೂ ಮಿನಿಮಮ್ ಅಂದ್ರೆ 1-1.5 ತಿಂಗಳು ಡ್ರೈ ಫ್ರೂಟ್ಸ್ ತಿನ್ಲಿಲ್ಲ ಅಂದ್ರೆ ತುಂಬಾ ಒಳ್ಳೇದು. ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನೋಕ್ ಹೋಗ್ಬೇಡಿ, ಅಂಟುಂಡೆ ಎಲ್ಲ 1.5 ತಿಂಗಳು ಆದ್ಮೇಲೆ ತಿನ್ನಿ. ನನ್ನ ಪ್ರಕಾರ ನಮ್ಮನೇಲಿ ಅದ್ ಕೊಡ್ತಾ ಇರ್ಲಿಲ್ಲ, ಎಲ್ಲ 2 ತಿಂಗಳು ಆದ್ಮೇಲೆ ನಾನು ಡ್ರೈ ಫ್ರೂಟ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹಣ್ಗಳ ವಿಷಯಕ್ಕೆ ಬಂದ್ರೆ ಗ್ರೇಪ್ಸು, ಆರೆಂಜು, ಆಮೇಲೆ ಬಾಳೆಹಣ್ಣು,
ಇದೆಲ್ಲ 1.5 ತಿಂಗಳು ಬನ ಬಾಳೆಹಣ್ಣು ತಿನ್ಬೇಕು ಅಂತಂದ್ರೆ ಎಲ್ಲ 1.5 ತಿಂಗಳು 2 ತಿಂಗಳು ಆದ್ಮೇಲೆನೆ. ಈ ದ್ರಾಕ್ಷಿ ಮತ್ತೆ ಆರೆಂಜು ಸ್ವಲ್ಪ ಹುಳಿ ಇರುತ್ತಲ್ವಾ, ನಾವು ತಿಂದ್ರೆ ಏನಾಗುತ್ತೆ ಅದು ಮಗುಗೆ ವಾಂತಿ ಆಗುತ್ತೆ, ಅದಕ್ಕೂ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಆದಷ್ಟು ಅವಾಯ್ಡ್. ನಾನು ಈಗ್ಲೂ ಸಹ ನಾನು ಗ್ರೇಪ್ಸ್ ತಿನ್ನಲ್ಲ, ನಾನು ಆರೆಂಜ್ ತಿನ್ನಲ್ಲ, ನಾನು ಬಾಳೆಹಣ್ಣು ನಾನು ತಿಂದಿದ್ದೆ 3 ತಿಂಗಳು ಆದ್ಮೇಲೆ ನಾನು ಬಾಳೆಹಣ್ಣು ತಿಂದಿದ್ದು ನಾನು. ಆಮೇಲೆ ಇನ್ನೊಂದು ಏನಂತಂದ್ರೆ ಮೊಟ್ಟೆ, ಮೊಟ್ಟೆನ ಆದಷ್ಟು 1.5 2 ತಿಂಗಳಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಹೆಣ್ಮಗುಗೆ ಏನ್ ತಿಂದ್ರು ನಡೆಯುತ್ತೆ, ಗಂಡು ಮಗುಗೆ ಸ್ವಲ್ಪ ಡೈಜೆಷನ್ ಕಮ್ಮಿ ಆಗಿರೋದ್ರಿಂದ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಗಂಡು ಮಕ್ಳಿಗೆ ಮೇನು ಈ ಕಾಳುಗಳು ಬರುತ್ತೆ ನೋಡಿ, ಬಟಾಣಿ ಕಾಳು, ಕಾಳುಗಳೆಲ್ಲ ನೆನ್ಸಿ ಉಸ್ಲಿ ಆ ತರದೆಲ್ಲ ಮಾಡ್ತೀವಿ ನೋಡಿ. ಆಲ್ಮೋಸ್ಟ್ ನಾನು 1-4 ರಿಂದ 5 ತಿಂಗಳು ಅವಾಯ್ಡ್ ಮಾಡಿದೆ. ಒಂದ್ಸಲಿ ತಿಂದ್ಬಿಟ್ ನನ್ಗೆ ಏನಾಗಿತ್ತು, ನನ್ಗೂ ಸಮಸ್ಯೆ ಆಗಿತ್ತು, ನನ್ ಮಗನ್ಗೂ ಸಮಸ್ಯೆ ಆಗಿತ್ತು. ಅದಕ್ಕೋಸ್ಕರ ಕಾಳುಗಳು ಅದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಗಂಡ್ ಮಕ್ಳಿಗೆ, ಆಗಲ್ಲ ಅವ್ರಿಗೆ. ಇನ್ನೊಂದೇನಂದ್ರೆ ಸ್ವೀಟ್ಸ್, ಸ್ವೀಟ್ಸ್ ಅವಾಯ್ಡ್ ಮಾಡ್ಬಿಡ್ಬೇಕು, ಆಚೆ ತಿನ್ನೋ ಪದಾರ್ಥಗಳು ಅವಾಯ್ಡ್ ಮಾಡ್ಬಿಡ್ಬೇಕು. ಆಮೇಲೆ ಆಯಿಲ್ ಐಟಮ್ಸ್, ಆಮೇಲೆ ಮೇನು ನಿಂಬೆ ಹಣ್ಣು, ಹುಳಿ ನಿಂಬೆ ಹಣ್ಣಂತೂ ಅವಾಯ್ಡೇ ಮಾಡ್ಬೇಕು. ಎಷ್ಟಾಗುತ್ತೋ ನಮ್ ಕೈಲಿ ಎಷ್ಟಾಗುತ್ತೋ, 1-3 ತಿಂಗಳು ನಾವು ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡಿದ್ರೆ ನಮಗೂ ಒಳ್ಳೇದು, ನಮ್ ಮಗುಗೂ ಒಳ್ಳೇದು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನಂದ್ರೆ ಹುಳ್ಳಿಕಾಯಿ, ಹುಳ್ಳಿಕಾಯಿ ಕೋಲ್ಡ್ ಅಂತ ಅಂತಾರೆ, ಸ್ವಲ್ಪ ಬಿಸಿಲು ಏನಾದ್ರು ಇದ್ರೆ ನೋಡ್ಕೊಂಡು ಮಾಡ್ಕೊಂಡು ತಿನ್ಬಹುದು. ಆಮೇಲೆ ಮೊಸರು ತಗೊಂತ ಇರಲಿಲ್ಲ ನಾನು, ಮೊಸರು ಅಷ್ಟೇ ಬಿಸಿಲು ಬಂದಿದ್ದು ನೋಡಿ ನಾನು 2.5 ತಿಂಗಳು ಆದ್ಮೇಲೆ ನಾನು ಮೊಸರು ಮುಟ್ಟಿದ್ ನಾನು. ಮೊಸರು ಒಳ್ಳೇದೇನೆ ತಗೊಂಡ್ರೆ, ಆದ್ರೆ ಬಿಸಿಲು ನೋಡಿ ತಗೊಂಡ್ರೆ ಒಳ್ಳೇದು. ನನ್ ಮಗನ್ಗೆ ನಾನು 2.5 3 ತಿಂಗಳಿಗೆ ಮೊಸರು ತಗೊಂಡಿದ್ ನಾನು. ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ವ್ಯತ್ಯಾಸ, ಫುಡ್ ವ್ಯತ್ಯಾಸ. ಹಾಲು ನಾವು ಫೀಡ್ ಮಾಡ್ತಿರ್ತೀವಲ್ವಾ, ಅವ್ರೇನಾದ್ರೂ ವಾಂತಿ ಗಿಂತಿ ಮಾಡ್ಕೊಂಡ್ರೆ ನಮ್ಗೆ ಏನ್ ತಿಂದು ಏನಾಯ್ತು ಅನ್ನೋದು ಗೊತ್ತಾಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ ಇನ್ನೊಂದೇನಪ್ಪ ಅಂತಂದ್ರೆ, ನಾವುಗಳು ಮಾಡೋದು ಈ ಬಾಣಂತಿಯರು ಮಾಡೋದು ಕೆಲವೊಂದು ತಪ್ಪು ಏನು ಅಂತಂದ್ರೆ, ಆಯ್ತು ನಾವು ಡೆಲಿವರಿ ಆಗುತ್ತೆ, ನಾವು ಬಾಣಂತಿಲಿ ಇರ್ತೀವಿ, ರೆಸ್ಟ್ ತಗೋಬೇಕು, ಸರಿ. ಏನ್ ಮಾಡ್ಬಿಡ್ತೀವಿ ನಾವು, ಅಲ್ಲೇ ಕೂತಿದ್ ಜಾಗದಲ್ಲೇ ಕುತ್ಕೊಳ್ಳೋದು, ಮಗು ಹಾಲು ಕುಡ್ಸೋದು, ಹಿಂಗೆ ಮಲಗಿಸೋದು, ಇಲ್ಲ ಕೂತಿದ್ ಜಾಗದಲ್ಲೇ ಕುತ್ಕೊಂಡ್ ತಿಂತಾ ಇರೋದು, ತಂದು ಕೊಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ತಿಂದು ತಿಂದು ಹಂಗಂಗಂಗೆ ಮಲ್ಕೊಂತ ಇರೋದು, ಅದು ಮೇನ್ ಫಸ್ಟ್ ಬಿಡ್ಬೇಕು. ಯಾಕೆ ಅಂತಂದ್ರೆ ಕೂತಿ ಕೂತಿ ತಿಂದು ಅಲ್ಲಲ್ಲೇ ಮಲ್ಗಿ ನಮ್ಗೆ ಕೈಕಾಲೆಲ್ಲ ಹಿಡ್ಕೊಳುತ್ತೆ, ಆಮೇಲೆ ಒಂದು ಎಕ್ಸಸೈಸ್ ಇರಲ್ಲ, ಏನು ಇರಲ್ಲ. ಕುಂತಿದ್ ಜಾಗದಲ್ಲೇ ಕೂತ್ಕೊಂಡ್ ತಿಂದ್ರೆ ದಪ್ಪನೂ ಹಾಕ್ತಿವಿ, ಕೈ ಕಾಲುಗಳು ನೋವು ಬರುತ್ತೆ. ಅಲ್ಲೇ ಮನೆಯಲ್ಲೇ ರೂಮಲ್ಲೇ ಓಡಾಡಿ, ಇಲ್ಲ ಹಾಲಲ್ಲೇ ಓಡಾಡ್ಬೋದು, ಇಲ್ಲ ಟೆರೆಸ್ ಮೇಲಾದ್ರೂ ಓಡಾಡ್ಬೋದು. ಆದಷ್ಟು ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ವಾಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಆಕ್ಟಿವಿಟಿ ಏನಾದ್ರೂ ಮಾಡಬಹುದು, ಈ ಮಕ್ಳು ಬಟ್ಟೆ ಮಡ್ಚಿಡೋದು ಏನೋ ಒಂದ್ ಮಾಡ್ಕೊಂಡು ಕುತ್ಕೊಂಡ್ರೆ ಒಂದ್ ಸ್ವಲ್ಪ ಕೈ ಕಾಲಾದ್ರೂ ಆಡಿಸ್ದಂಗ ಆಗುತ್ತೆ. ತೀರಾ ರೆಸ್ಟ್ ತಗೋಬೇಕು, ರೆಸ್ಟ್ ತಗೋಬೇಕು ಅಂತ ಮಲಗಿದ್ದಲ್ಲೇ ಮಲಗಿ ಕೂತಿದ್ದಲ್ಲೇ ಕುತ್ಕೊಂಡ್ ತಿಂದು ತಿಂದು ಮಲ್ಕೊಂತಿದ್ರೆ ನಾವು ದಪ್ಪ ಆಗ್ದಿರ ಇನ್ನೇನ್ ಆಗ್ತಿವಿ ಹೇಳಿ. ಅದು ಬೇರೆ ತುಪ್ಪ ನಾನ್ ವೆಜ್ ಎಲ್ಲ ಕೊಡ್ತಾ ಇರ್ತಾರೆ, ದಪ್ಪ ಖಂಡಿತ ಹಾಗೆ ಆಗ್ತಿವಿ. ನಾವ್ ಏನಾದ್ರು ಎಕ್ಸಸೈಸ್ ಮಾಡ್ಲಿಲ್ಲ ಅಂತಂದ್ರೆ, ವಾಕಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ದಪ್ಪ ಆಗ್ತಿವಿ ನಾವು ಡೆಲಿವರಿ ಆದ್ಮೇಲೆ. ಅದಂತೂ ಫಿಕ್ಸ್. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ತಾನೇ ನಮ್ಗೆ, ನಮ್ದು ಕೈ ಕಾಲೆಲ್ಲ ಆಡ್ಬೇಕು. ಆಮೇಲೆ ಆದಷ್ಟು ಬಿಸಿ ಬೆಳಗ್ಗೆ ಎದ್ದು ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ. ರಾತ್ರಿ ಬೇಕಾದ್ರೆ ಮಲಗ್ಬೇಕಾದ್ರೂ ಕೆಲವ್ರು ಅನುಕೂಲ ಇದ್ರೆ ಮಾಡ್ಕೋಬಹುದು ಬಿಸಿ ಬಿಸಿ ನೀರು, ಅದೇನ್ ಸಮಸ್ಯೆ ಆಗಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಮಸಾಲೆ ಐಟಮ್ಸ್ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ರೆ ತುಂಬಾ ಬೆಸ್ಟ್. ಆಮೇಲೆ ನಾನು ಫಿಶ್ ತಿಂತಾ ಇರ್ಲಿಲ್ಲ, 3 ತಿಂಗಳು ಆದ್ಮೇಲೆ ನಾನು ಫಿಶ್ ತಿಂದಿದ್ದು, ಇಬ್ರು ಮಕ್ಳಿಗೂ ಅಷ್ಟೇ. ನಾನು ನನ್ ಮಗಳಿಗೆ 3 ತಿಂಗಳು ಆದ್ಮೇಲೆ ಫಿಶ್ ತಿಂದಿದ್ ನಾನು, ನನ್ ಮಗನ್ಗೆ ಈಗ ಮೊನ್ನೆ 6 ತಿಂಗಳು ಆಯ್ತಲ್ಲ ಅವಾಗ ಫಿಶ್ ತಿಂದೆ ನಾನು. ಅಂದ್ರೆ ನೋಡ್ಕೋಬೇಕು ನಾವು, ನಾವು ಯಾವ ರೀತಿ ಫುಡ್ ತಗೊಂಡು ಮಕ್ಳಿಗೆ ಏನಾದ್ರೂ ಅದು ಜೀರ್ಣ ಆಗಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಮೋಷನ್ ಹೋಗವಾಗ ಇಲ್ಲ ಅವ್ರೇನಾದ್ರೂ ತಿಂದಿದ್ ಅರ್ಗುಸ್ಕೊಂಡೇ ಇರೋವಾಗ ವಾಂತಿ ಮಾಡ್ತಾರ ನೋಡಿ, ನಮ್ಗೆ ಅದು ಅರ್ಥ ಆಗ್ಬೇಕು. ಏನ್ ಫುಡ್ ತಿಂದು ಮಕ್ಳಿಗೆ ಈ ತರ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ಬಿಡ್ಬೇಕು. ಆ ಫುಡ್ ನ ಅಲ್ಲಿಗೆ ಅವಾಯ್ಡ್ ಮಾಡ್ಬಿಡ್ಬೇಕು ನಾವು. ಅಲ್ಲೇ ಮಾಮೂಲಿ ಡಾಕ್ಟರ್ಸ್ ಕ್ಯಾಲ್ಸಿಯಂ ಐರನ್ ಅದೆಲ್ಲ ಮಾಮೂಲಿ 3 ಮಂತ್ಸ್ ಅಂತೂ ತಗೊಂಡ್ಲೇಬೇಕು, ತಗೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ. ಕೈ ಕಾಲು ಸ್ವಲ್ಪ ಎಲ್ಲ ನೋವು ಇರುತ್ತಲ್ವಾ, ನಾವು ರಾತ್ರಿ ಎಲ್ಲ ಎದ್ದಿರ್ತೀವಿ, ಸ್ಟ್ರೈನ್ ಆಗಿರುತ್ತೆ, ಮಗುಗೆಲ್ಲ ಫೀಡ್ ಮಾಡ್ತಾ ಇರ್ತೀವಿ,
ಈ ತರ ಸಮಸ್ಯೆ ಬರುತ್ತೆ ಅಂದ್ಬಿಟ್ಟು ಮಾಮೂಲಿ ಕ್ಯಾಲ್ಸಿಯಂ ಐರನ್ ಅವೆಲ್ಲ ಕೊಡ್ತಾರೆ, ಅದೆಲ್ಲ ತಗೋಬೇಕು. ಯಾರೆಲ್ಲ ಕಂಟಿನ್ಯೂಸ್ 3 ಮಂತ್ಸ್ ಡಯಟ್ ಫಾಲೋ ಮಾಡಿದ್ರೆ ಖಂಡಿತ ಸಣ್ಣ ಆಗ್ತೀರಾ. ಏನು ಸಣ್ಣ ಆಗದೆ ಇರೋ ತರ ಏನು ಇಲ್ಲ. ಏನಂದ್ರೆ ನಾವು ಕೂತಿದ ಜಾಗದಲ್ಲಿ ಕುತ್ಕೊಂಡ್ ತಿಂದು ತಿಂದು ಏನಾಗ್ಬಿಡುತ್ತೆ, ನೀರ್ ಮೈ ಬಂದ್ಬಿಡುತ್ತೆ. ನೀರ್ ಮೈ ಬಂದ್ರೆ ಕರಗಿಸೋದಂತೂ ತುಂಬಾ ಕಷ್ಟ. ಆದಷ್ಟು ಬಾಣ್ತಿಯರು ಅಂತಂದ್ರೆ ಯಾಕೆಲ್ಲ ವೀಕ್ ಅಂತ ಅನ್ಕೊಂತೀರಾ, ಯಾಕೆ ಶಕ್ತಿ ಇಲ್ಲ ಅಂತ ಅನ್ಕೊಂತೀರಾ, ಆದಷ್ಟು ಸ್ವಲ್ಪ ಆಕ್ಟಿವ್ ಆಗಿರಿ. ಏನಾದ್ರು ಕೈ ಕಾಲು ಆಡಿಸಿ, ಮನೇಲೇ ಓಡಾಡಿ, ಏನು ತಣ್ಣೀರ್ ಮುಟ್ಕೊಂಡು ಕೆಲಸ ಮಾಡಿ, ಬಟ್ಟೆ ಒಗಿರಿ, ಇದ್ ಮಾಡಿ, ಪಾತ್ರೆ ತೊಳಿರಿ ಅಂತ ಯಾರು ಹೇಳಲ್ಲ. ಅಲ್ಲೇ ಏನೋ ಒಂದ್ ಕುತ್ತಿದ ಜಾಗದಲ್ಲೋ ಓಡಾಡ್ಕೊಂಡೋ ಏನೋ ಒಂದ್ ಆಕ್ಟಿವಿಟಿ ಮಾಡಿದ್ರೆ ಆದಷ್ಟು ಸಣ್ಣ ಆಗ್ತೀವಿ ನಾವು. ನಾನ್ ಇಷ್ಟು ಫಾಲೋ ಮಾಡಿದೀನಿ ನಾನು. ಇದೆಲ್ಲ ನಿಮ್ಗೆ ಯೂಸ್ ಆಯ್ತು ಅಂತ ಅನ್ಸಿದ್ರೆ ನಂಗೊಂದು ಕಮೆಂಟ್ ಮಾಡಿ, ನಿಮ್ ಅಭಿಪ್ರಾಯ ತಿಳಿಸಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ನನ್ನ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಆಗುತ್ತೆ ನನಗೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಆದಷ್ಟು ಚಪಾತಿ ಪೂರಿ ಇಂದವೆಲ್ಲ ಅವಾಯ್ಡ್ ಮಾಡ್ಬಿಡಿ. 4 ಮಂತ್ಸ್ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬಿಟ್ರೆ ಬೆಸ್ಟ್. ಆಮೇಲೆ ಕಡಲೆಕಾಯಿ ಬೀಜ, ಈ ಕಡಲೆ ಅವೆಲ್ಲ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದೆಲ್ಲ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ 2 ಮಕ್ಳಿಗೂ. ಏನ್ ತಿಂದ್ರೆ ಜಾಸ್ತಿ, ಏನ್ ತಿಂದ್ರೆ ಕಮ್ಮಿ, ಯಾವ ಫುಡ್ ಮಗುಗೆ ವೇರಿಯೇಷನ್ಸ್ ಆಗುತ್ತೆ, ಪ್ರತಿಯೊಂದು ನಾವು ತಿಳ್ಕೊಂಡಿರ್ಬೇಕು. ನಾವೇನೋ ಬಾಯಾಸೆಗೇನೋ ತಿನ್ಬಿಡ್ತೀವಿ, ಅದು ನಾನು ತುಂಬಾ ಅನ್ಭವಿಸ್ಬಿಟ್ಟಿದ್ದೀನಿ. ಅದು ನಾನೇನೋ ಬಾಯಿ ಕಟ್ಟಕ್ಕಾಗ್ದಿರ ತಿನ್ಬಿಟ್ಟಿರ್ತೀನಿ, ಆದ್ರೆ ಮಕ್ಳಿಗೆ ಅದು ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಅದು ಹೊಟ್ಟೆ ಕಟ್ಟಿಬಿಡುತ್ತೆ ಮಕ್ಳಿಗೆ, ಅವರು ಮೋಷನ್ ಹೋಗೋದಿಕ್ಕೆ ತುಂಬಾ ಸಮಸ್ಯೆ, ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಅವರು. ಹಂಗಾಗಿ ಸ್ವಲ್ಪ ನಾವು ಎಷ್ಟು ಡಯಟ್ ಅಲ್ಲಿ ಇರ್ತೀವೋ, ಎಷ್ಟು ಪಥ್ಯ ಫುಡ್ ಅಲ್ಲಿ ಇರ್ತೀವೋ ಅಷ್ಟು ನಮಗೆ ಒಳ್ಳೇದು. ನಾನು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಏನೇನೆಲ್ಲ ಫುಡ್ ತಗೊಂಡಿದ್ದೀನಿ ಅಂತ ಹೇಳಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ತರ ವಿಡಿಯೋಸ್ ಬೇಕಾದ್ರೆ ನನಗೆ ಖಂಡಿತ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ನಾನು ಇದೇ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.